ಡೇಸಲ್ಲೋ ಫೋರ್ ಡೇಸಲ್ಲೋ ವಿಶ್ವನಾಥನ ಮೇಲೆ ಗೆಲ್ಲುವಂಥ ಒಂದು ಕ್ಯಾಂಡಿಡೇಟ್ ಕೊಡಿ, ಅಟ್ಲೀಸ್ಟ್ ಫೈಟ್ ಮಾಡುವಂಥ ಕ್ಯಾಂಡಿಡೇಟ್ ಹೆಸರು ಹೇಳಿ, ನಾನು ಹೋಗೋದಿಲ್ಲ. ಒಂದು ತ್ರೀ ಡೇಸಲ್ಲೋ ಫೋರ್ ಡೇಸಲ್ಲೋ ವಿಶ್ವನಾಥನ ಮೇಲೆ ಗೆಲ್ಲುವಂಥ ಒಂದು ಕ್ಯಾಂಡಿಡೇಟ್ ಕೊಡಿ, ಅಟ್ಲೀಸ್ಟ್ ಫೈಟ್ ಮಾಡುವಂಥ ಕ್ಯಾಂಡಿಡೇಟ್ ಹೆಸರು ಹೇಳಿ, ನಾನು ಹೋಗೋದಿಲ್ಲ, ನನ್ನ ಫಾಲೋವರ್ಸ್ನ ಕಳಿಸೋದಿಲ್ಲ. ಈ ಮಾತು ಹೇಳಿದ್ದೀನಿ, ನಾನು ಹೋಗೋದಿಲ್ಲ, ನನ್ನ ಫಾಲೋವರ್ಸ್ನ ಕಳಿಸೋದಿಲ್ಲ. ವಿಶ್ವನಾಥನಿಗೆ ಗೆಲ್ಲೋ ಕ್ಯಾಂಡಿಡೇಟ್ಗಳನ್ನ ನೀವು ಸೆಲೆಕ್ಟ್ ಮಾಡ್ತೀನಿ ಅಂದಾಗ ನಾವು ಮನೆಗಿರೋಕ್ಕಾಗಲ್ಲ, ಮರ್ಯಾದೆ ಎಲ್ಲಾನು ಇರಬೇಕಾಗ್ತದೆ. ಈಗ ಅವನು ಗೆಲ್ಲಿತಾನೆ ಇರ್ತಾನೆ, ನನ್ನ ಫಾಲೋವರ್ಸ್ಗೆ ತೊಂದರೆ ಆತಾನೆ ಇರ್ತದೆ. ನೀವು ಒಳ್ಳೆಯ ಹುಡುಕೋದಿಲ್ಲ. ಈಗ ಶಿವಕುಮಾರ್ ಏನು ಮಾಡ್ತಾನೆ, ಕೇಶವರಾಜಣ್ಣ ಅಂತ ಅವನ ಅನೌನ್ಸ್ ಮಾಡ್ತಾನೆ. ಮೊಯ್ಲಿ ಏನು ಹೇಳ್ತಾರೆ, ಅವನು ಯಾರು ಬರುವುದಕ್ಕೆ ಇಲ್ಲಿಗೆ ಡಯಾಸಿಗೆ ಬರೋಂಗಿಲ್ಲ ಅಂತಾನೆ. ಇದು ನಮಗೆ ಗೊತ್ತು, ಇವ್ರಿವ್ರ ಜಗಳನೇ ಅವ್ರದ್ದು. ಈಗ ಹನುಮಂತೇಗೌಡನ ಟಿಕೆಟನ್ನ ಕಾಂಗ್ರೆಸ್ ಪಾರ್ಟೀಲಿ ಒಪ್ಕೊಂಬಿಟ್ಟಿದ್ರು ಲಾಸ್ಟ್ ಟೈಮು. ಮೊಯ್ಲಿಯವ್ರು ರಾಜೀನಾಮೆ ಕೊಟ್ಬಿಟ್ರು, ಅವನಿಗೆ ಟಿಕೆಟ್ ಕೊಟ್ಟರೆ ನಾನು ರಿಸೈನ್ ಅಕ್ಸೆಪ್ಟ್ ಮಾಡಿ ಅಂತ. ಇದು ನಿಜ. ಹನುಮಂತೇಗೌಡನ ಕೊಟ್ಟಿದ್ರೆ ವಿಶ್ವನಾಥ್ ಸೋತಿದ್ದ, ಅರ್ಥ ಆಯ್ತಾ? ಗೌಡ್ರಿಗೆ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ ಅಲ್ಲಿ. ಏನೋ ಅವನೊಂದು ಮಾಬ್ ಕ್ರಿಯೇಟ್ ಮಾಡಿಬಿಟ್ಟಿದ್ದ, ಅಲ್ಲಿ ಒಂದು ವೇವ್ ಕ್ರಿಯೇಟ್ ಆಗಿ ಕ್ರಿಯೇಟ್ ಮಾಡಿಬಿಟ್ಟಿದ್ದ. ಅವನು ಗೆದ್ದುಬಿಡ್ತಿದ್ದ, ಗೆದ್ದದನ್ನು ಯಾರು ಮಾಡಿದವರು, ಪ್ರಿಸ್ಟೇಜ್ ಗುರೆ ಮಾಡಿದವರು. ಇವತ್ತು ಅಂಥ ಕ್ಯಾಂಡಿಡೇಟ್ಗಳು ಹುಡ್ತಾರೆ, ಅವರು ಸೋಲೋ ಕ್ಯಾಂಡಿಡೇಟ್ನೇ ಹುಡುಕ್ತಾರೆ. ಅವ್ರಿಗೆ ಪ್ರಿಸ್ಟೇಜು ಸೋಲೋ ಕ್ಯಾಂಡಿಡೇಟ್ನ ಅವರೇ ಹುಡುಕುವಾಗ ನಾವೇನು ಮಾಡೋಕ್ಕಾಯ್ತದೆ? ನಾವೇನು ಗೆಲ್ಲುತ್ತಾರೆ ಅಂತ ಯಾವ ಲೆಕ್ಕದಲ್ಲಿ ಅವ್ರು ಗೆಲ್ಲುತ್ತಾರೆ ಅಂತ ಹೇಳ್ತಾರೆ? ಮೊಯ್ಲಿಯವ್ರಿಗೆ ನಾನು ಕಾಂಗ್ರೆಸ್ ಪ್ರೆಸಿಡೆಂಟ್ ಚೇಂಜ್ ಮಾಡುವಾಗ ಹೇಳಿದೆ, ಇವನ್ನ ಮಾಡಬೇಡಿ ಸರ್, ಇವನು ಒಳ್ಳೆಯವನೇನಲ್ಲ, ಇವನು ನಮ್ಮ ಬೆತ್ತನಗೆರೆ ಸೀನನ್ ಜೊತೆಯಲ್ಲಿದ್ದವನು, ಇವನು ಅವನಿಗೆ ಸಪೋರ್ಟ್ ಮಾಡಿ ಫೈನಾನ್ಷಿಯಲ್ ಎಲ್ಲ ಸಪೋರ್ಟ್ ಮಾಡ್ತಿದ್ದರಿಂದ ಮರ್ಡ್ರ್ಗಳು ಆತ ಇದ್ದವು, ಇವನಂಥವ್ರನ್ನೆಲ್ಲ ಮಾಡಿದ್ರೆ ನಾಳೆ ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿದೆ. ಅವರು ಹೇಳಿ ಏನು ಮಾಡಬೇಕು ಅಂತ ಹೇಳಿದ್ರು. ಸರ್, ಇವನ್ನ ಹೇಳ್ತೀನಿ ಫೈನಾ ಇದು ಹೆಂಗೆ ಇದಾಗ್ತಿದ್ದು ಅಂದರೆ, ಈಗ ನಾವು ಪಿಳ್ಳಳ್ಳಿ ಒಬ್ಬ ಅವನು ರಾಜಣ್ಣನ ಹೆಂಡ್ತೀನ ಅವ್ರು ಕುರುಬ್ರವ್ರು ಒಬ್ಬನ್ನ ಚೇರ್ಮನ್ ಮಾಡಿದ್ವಿ. ಈ ಜಯರಾಮ ಜೈಲಿಂದನೇ ಅವ್ರಿಗೆ ಫೋನ್ ಮಾಡಿಸೋನು, ಶ್ರೀನಿವಾಸನ ಕೈಲಿ ಮರ್ಡರ್ ಮಾಡಿಬಿಡ್ತೀವಿ, ಇದು ಮಾಡಿಬಿಡ್ತೀವಿ, ರಾಜೀನಾಮೆ ಕೊಡಿ ಅಂತ. ರಾಜೀನಾಮೆ ಕೊಡಿಸ್ಬಿಡೋರು, ಇವ್ರಿಗೆ ಬೇಕಾದವರು ಒಬ್ಬರನ್ನ ಇಟ್ಕೊಂಡು ರೋಲ್ ಕಾಲ್ ಮಾಡಿಕೊಂಡು ದುಡ್ಡು ಮಾಡೋರು ಇವರು. ಇದು ನಮಗೂ ಗೊತ್ತಿರೋದು, ಜನಕ್ಕೂ ಗೊತ್ತಿರೋದು, ಅಲ್ಲಿ ಏರಿಯಾದಾಗೂ ಗೊತ್ತಿರೋದು. ರಿಸೈನ್ ಹೆಂಗೆ ಮಾಡಲು ಅಯ್ಯಮ್ಮ ಅಂತ ಯಾರಾದರೂ ಕೇಳಿದ್ರೆ ಮೊಯ್ಲಿಯವರೇ ಕರೆಸಿ ಕೇಳಿದ್ರು ಹೇಳ್ತಾರೆ. ಜೊತೇಲಿ ಇನ್ನೊಬ್ಬಳ ರತ್ನಮ್ಮ ಅಂತ ಪಿಳ್ಳೆ ಬೆತ್ತನಗೆರೆಯಲ್ಲಿ ಚೇರ್ಮನ್ ಮಾಡಿದ್ದೆ, ಅವ್ರನ್ನ ಚಂದ್ರಪ್ಪ ಅವರೆಲ್ಲ ಸೇರಿಸ್ಕೊಂಡು ಆ ಸೀನ ಜೈಲಲ್ಲಿದ್ದಾಗ ಅವನಿಗೆ ಥ್ರೆಟ್ ಮಾಡಿ ಅಯ್ಯಮ್ಮನಿಗೆ ಎದುರಿಸಿ ರಾಜೀನಾಮೆ ಕೊಡು ಅಂದಾಗ ಕೊಡಲಿಲ್ಲ. ಇವರೆಲ್ಲ ಸೇರಿಕೊಂಡು ಸೀನಾ ಜಯರಾಮ ಇವರೆಲ್ಲ ಸೇರಿಕೊಂಡು ಅವಿಶ್ವಾಸ ತಂದರು. ಅವಿಶ್ವಾಸ ತಂದು ಅಯ್ಯಮ್ಮನ ಇಳಿಯಂಗೆ ಮಾಡಿದ್ರು, ಅದು ಕೋರ್ಟಲ್ಲಿ ಹಾಕಿದ್ವಿ, ಕೊನೆಗೆ ಬೆಕೆಡ್ ಆಯಿತು, ಅದಾಯಿತು. ಇವರು ಏನು ಮಾಡ್ತಿದ್ದ ಇವನು ಅಂತಂದರೆ, ಆಮೇಲೆ ಅವರಮ್ಮನ್ನ ಸೀನಾ ಅವರಮ್ಮನ್ನ ಇವ್ರು ಚೇರ್ಮನ್ ಮಾಡಿದ್ರು. ಅವರಮ್ಮನ್ನ ಚೇರ್ಮನ್ ಮಾಡಿ ಬೆತ್ತನಗೆರೆ ಸೀನನ್ನ ಅಮ್ಮನ ಚೇರ್ಮನ್ ಮಾಡಿ ಅಲ್ಲಿ ಇವರ ವ್ಯವಹಾರಗಳನ್ನ ಆ ಥ್ರೂ ಪಂಚಾಯತಿ ಅಧ್ಯಕ್ಷರ ಮೂಲಕ ಅವ್ಯವಹಾರಗಳನ್ನು ಶುರು ಮಾಡಿದ್ರು. ಆಯಮ್ಮನಿಗೆ ಹೇಳ್ತಿದ್ರು, ನಿನಗೆ ಅದು ಮಾಡ್ತೀವಮ್ಮ, ಇದು ಮಾಡ್ತೀವಮ್ಮ ಅಂತ. ಈಗ ಆಯಮ್ಮನ ಕರೆಸಿ ಕೇಳಿದ್ರೆ ಮೊಯ್ಲಿಯವರಾಗಲಿ ಇನ್ನೊಬ್ಬರಾಗಲಿ ಅವ್ರು ಇವತ್ತು ನಿರ್ಗತಿಗಳಾಗಿದ್ದಾಳೆ ಆಯಮ್ಮ. ಒಂದು ಸೀರೆ ಓನು ಇಲ್ಲ, ಅಳಿನ ಮನೇಲಿದ್ದಾಳೆ, ಸೀನನ ಮನೆ ಏನೂ ಇಲ್ಲ, ನಾಶ ಆಗಿಬಿಟ್ಟದೆ. ಯಾರ್ಯಾರು ಸೀನನ್ನು ಉಬ್ಬಿಸಿ ಈ ಅವನಿಗೆ ರೆಕ್ಕೆಗೆ ನೀರಾಕಿ ಅವನಿಗೆ ಫೈನಾನ್ಷಿಯಲ್ ಸಪೋರ್ಟ್ಗಳು ಮಾಡಿ ಇದು ಮಾಡ್ತಿದ್ದು ಅಂದರೆ ಜಯರಾಮನೇ ಫಸ್ಟು. ಈ ಜಯರಾಮ್ನಿಂದನೇ, ಇವನ ಸಪೋರ್ಟಿಂದನೇ, ಇವನ ಫೈನಾನ್ಷಿಯಲ್ ಇದರಿಂದನೇ, ಇವನ ರೆಕಮೆಂಡೇಷನಿಂದನೇ ಅವನು ಬೆನ್ಮಂಗ್ಲ ಕೃಷ್ಣ ಸತ್ತಿರ್ಬೋದು ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದರೆ ಜೈಲಲ್ಲಿದ್ದವನಿಗೆ ಇವರು ಉಪಯೋಗಿಸ್ಕೊಂಡ್ರು. ಒಬ್ಬ ಇವನನ್ನು ಹೆಂಗೆ ಉಪಯೋಗಿಸ್ಕೊಂಡು ಹೆಂಗೆ ನಾವು ಬದುಕಬೇಕು ಅಂತ ಬದುಕಿದ್ರು, ಅಂಥವನ್ನ ನೀವು ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಬೇಡಿ ಅಂತ ಮೊಯ್ಲಿಯವ್ರಿಗೆ ಹೇಳಿದೆ. ಇದು ಆಮೇಲೆ ಸದ್ಯಕ್ಕೆ ಯಾರೋ ಪಂಚಾಯತಿ ಹೆಣ್ಮಗಳು ಪಂಚಾಯತಿನ ಮೆಂಬರ್ ಆಗಿದ್ದವಳು, ಅವಳನ್ನ ಕರ್ಕೊಂಬಂದ, ಒಂದು ತಿಂಗಳ ಒಂದು ವರ್ಷ ದೇಶಪಾಂಡೆಯಲ್ಲಿ ತೋಟದಲ್ಲಿ ಇಸ್ಕೊಂಡಿದ್ದ, ಇಂಥವ್ರನ್ನೆಲ್ಲ ಬೆಳೆಸಿದ್ರೆ ನಾ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ದೆ. ಅವರು ನಿಮ್ಮ ಮಾತಕ್ಕೆ ಅಂತ ಮಾಡ್ತೀನಿ ಬಿಡಿ, ಮಾಡೋದಿಲ್ಲ ಅವನ್ನ ಅಂತ ಹೇಳಿದ್ರು.
ಆ ಲಾವಣ್ಯ ಬಿನ್ಮಂಗ ಆಡ್ಕೊಂಡ್ರೆ ಇವನು ಚಂದ್ರಪ್ಪ ಹೋಗಿ ನಾನಾದ್ಮೇಲೆ ಹೋಗಿರೋ ಕಾಲಿಡ್ಕೊಂಡು ಅವನ್ನೇ ಮಾಡಬೇಕು ಅಂತ ಮಾಡಿದ್ರು. ಅವನು ಮಾಡಿದ್ದು ಕಾಂಗ್ರೆಸ್ಗೆ ಎಷ್ಟು ಡ್ಯಾಮೇಜ್ ಅಂತ ಮೊಯ್ಲಿಯರಿಗೆ ಇನ್ನೂ ಗೊತ್ತಿಲ್ಲ. ಯಾಕೆ ಮೊಯ್ಲಿಯವ್ರು ಮಾಡಿದ್ರು ಅಂತಂದರೆ ಅವ್ರಿಗಿನ್ನೂ ಅರ್ಥವೇ ಆಗಿಲ್ಲ. ಆ ಏರಿಯಾ ಇದೆಯಲ್ಲ ಜಿಲ್ಲಾ ಪಂಚಾಯತ್ ಏರಿಯಾ, ಅದು ಕಾಂಗ್ರೆಸ್ ಏರಿಯಾ. ಅಲ್ಲಿ ಯಾರಿದ್ದಾರೆ ಅಂತಂದರೆ ಜಾಸ್ತಿ ಕುರುಬ ಜನಾಂಗದವ್ರು ಇದ್ದಾರೆ, ತಿಗಳು ಜನಾಂಗದವ್ರು ಇದ್ದಾರೆ, ಶೆಡ್ಯೂಲ್ ಕಾಸ್ಟ್ ಇದ್ದಾರೆ. ಯಾವುದೇ ವರ್ಷ ತಗೊಳ್ಳಿ ಅಲ್ಲಿ ಕಾಂಗ್ರೆಸ್ಸೇ ಲೀಡ್, ಕಾಂಗ್ರೆಸ್ಸೇ ಬರೋದಲ್ಲಿ. ಅದು ಮೊಯ್ಲಿಯವ್ರಿಗೆ ಅರ್ಥ ಆಗಲಿಲ್ಲ. ಮೊಯ್ಲಿಯವ್ರ ಎಲೆಕ್ಷನ್ನಲ್ಲಿ ನೆಕ್ಸ್ಟ್ ಟೈಮ್ ಬಚ್ಚೇಗೌಡ ನಿಂತ್ಕೊಂಡಾಗ ಅಲ್ಲಿ ಲೀಡ್ ಬಂತು. ಅವ್ರು ತಿಳ್ಕೊಂಡ್ರು ಜಯರಾಮಯ್ಯನಿಂದಲೇ ಲೀಡ್ ಬಂತು ಅಂತ. ಆ್ಯಕ್ಚುಲ್ ಆಗೋದು ಸತ್ಯ ಅಲ್ಲ, ಜಯರಾಮಯ್ಯನಿಂದ ಯಾವ ಲೀಡು ಬರೋದಿಲ್ಲ. ಆ ಲೀಡನ್ನ ಅವರು ತಿಳ್ಕೊಂಡ್ರು, ಫಂಡ್ಸನ್ನೆಲ್ಲ ಅಲ್ಲಿಗೆ ಕೊಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಇನ್ನೊಂದು ಸಾರಿ ಏನಾಯಿತು, ಅವನು ಜಯರಾಮಯ್ಯನ 4 ಜನ ಮನೇಲಿ ಗೆದ್ದಿದ್ರು, ಅವ್ರು ಊರಲ್ಲಿ ಗೆದ್ದಿದ್ರು. ಇನ್ನು ಅವನಿಗೆ 4 ಜನದಲ್ಲಿ ಚೇರ್ಮನ್ ಮಾಡೋಕ್ಕಾಗೋದಿಲ್ಲ. ಅವನೇನು ಮಾಡ್ದ, ಈ ನಮ್ಮ ಶಂಕರ ಅಂತ ಇನ್ನೊಬ್ಬ ಇದ್ದಾನೆ ಆ ಬೆತ್ತನಗೆರೆ, ಅವನು ಪಾಪ ಅವನು ಈ ಮಾಡಗೇಟ್ರಿಗೆ ಮಾಡಿ ಅವರವ್ರ ಸಿನಿಮಾ ಅವ್ರಿಗೆ ಅವ್ರಿಗೆ ಕ್ಲಾಶ್ ಆಗಿದ್ದವನು. ಅವನದು ಇವನಿಗೆ ಯಾರೋ ಗನ್ ಶಾಟ್ ಮಾಡಿದ್ರು, ಜಯರಾಮಯ್ಯನಿಗೆ ಶೂಟ್ ಮಾಡಿದ್ರು ಇವನು ಇಂಥ ಅವ್ಯವಹಾರ ಮಾಡ್ತಾನೆ ಅಂತ. ಅದನ್ನು ಇಟ್ಕೊಂಡು ಇವನು ಶಂಕರ ಮೇಲೆ ಕಂಪ್ಲೇಂಟ್ ಕೊಟ್ಟ, ನಾನು ಇವನು ನನ್ನ ಗನ್ ಶೂಟ್ ಮಾಡೋಕ್ಕೆ ಬಂದಿದ್ದ ಅಂತ. ಆ ಕೇಸನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಇವನು ಜಯರಾಮಯ್ಯ ಮೊಯ್ಲಿಗೆ ತೋರಿಸ್ಬೇಕಲ್ಲ, ನನ್ನ ತಮ್ಮ ಚೇರ್ಮನ್ ಇಲ್ಲಿ ಆಗಬೇಕು ಆಗಿದ್ದಾನೆ ಅಂತ, ಮೆಜಾರಿಟಿ ಇದೆ ನಂದು ಎಲ್ಲ ಇಲ್ಲಿ ಅಂತ. ಅದಕ್ಕೆ ಆ ಶಂಕರನ ಹತ್ರ ಹೋದ, ಕೇಶವಮೂರ್ತಿ ಲಾಯರ್ನ ಇಟ್ಕೊಂಡು. ಅಲ್ಲಿ ಒಬ್ಬ ಮೆಂಬರ್ಗೆ 10 ಲಕ್ಷ ಕೊಡೋದು, ಈ ಶಂಕರನಿಗೆ ಮೇಲೆ ಹಾಕಿದ್ದಾನಲ್ಲ ಗನ್ ಶಾಟ್ ಕೇಸ್ ಅದು ವಾಪಸ್ ತಗೊಳ್ಳೋದು ಅಂತ ಮಾಡಿದ್ರು. ಅದನ್ನು ಕೇಶವಮೂರ್ತಿಯೇ ಬೇಕಾದ್ರೆ ಕೇಳಿದ್ರು, ಕೇಶವಮೂರ್ತಿ ಕೇಳಿದ್ರೆ ಎಲ್ಲ ಹೇಳ್ತಾರೆ ಡೀಟೇಲ್ ಏನೇನು ನಡೀತು ಅಂತ ಅವರೇ ಅಡ್ವೊಕೇಟಲ್ಲಿ. ಆ 10 ಲಕ್ಷ ರೂಪಾಯಿ ಇಲ್ಲ, ಕೇಸು ವಾಪಸ್ ತೆಗೆದಿಲ್ಲ. ಆ ವಾಪಸ್ ತೆಗೆದಿಲ್ಲ, 10 ಲಕ್ಷವೂ ಇಲ್ಲ. 8 ಜನ ಅವನು ತಂದುಕೊಟ್ಟ, ಇವನು ತಮ್ಮ ಚೇರ್ಮನ್ ಅದ. ಮಹಿಳೆಯರಿಗೆ ಏನಂತೂ ಇವನು ಈ ಏರಿಯಾದಲ್ಲಿ ಚೆನ್ನಾಗಿದ್ದಾನೆ ಅದಕ್ಕೆ ಇವನು ತಮ್ಮ ಚೇರ್ಮನ್ ಆದ ಅಂತ ಹೇಳಿದ ತಿಳ್ಕೊಂಡ್ರು ಅವರು. ಎಲ್ಲ ಮಿಸ್ಗೈಡು, ಅವ್ರಿಗೆ ಗೊತ್ತೇ ಇಲ್ಲ ಈ ಏರಿಯಾ ಕಾಂಗ್ರೆಸ್ ಏರಿಯಾ, ಇಲ್ಲಿ ಮೊದಲಿಂದ ಕಾಂಗ್ರೆಸ್ಸೇ ಬರ್ತದೆ, ಇವನಿಂದ ಬಂದದೆ ಅಂತ ಅವ್ರು ತಿಳ್ಕೊಂಡ್ರು. ಇವನು ಗೆದ್ದಿರೋದು ಕಾಂಗ್ರೆಸ್ ಬೇಸ್ ಅಂತ ಬೇಲೆ, ಇವನು ವೈಯಕ್ತಿಕವೂ ಅದೇನಲ್ಲ, ನಾನು 2 ಸರಿ ಅಲ್ಲಿ ಗೆದ್ದಿದ್ದೆ. ಆ ತಪ್ಪು ಮಾಹಿತಿ ಅವ್ರಿಗೆ ತಲೆಗೋಯ್ತು, ಏನು ಇವನು ಎಲ್ಲ ಇಲ್ಲೇ ಗೆದ್ದಿದ್ದಾನೆ, ಇವನು ತಮ್ಮನೇ ಚೇರ್ಮನ್ ಆಗಿದ್ದಾನೆ, ಎಲ್ಲ ಇವನದೇ ಇದೆ, ಭಾಳ ಚೆನ್ನಾಗಿದೆ ಅನ್ನೋ ಮನೋಭಾವ ಅವ್ರಿಗೆ ಬಂದ್ಬಿಡ್ತು. ಆದ್ದರಿಂದ ಅವರು ಹೆಚ್ಚು ಫಂಡ್ ಕೊಡೋದು, ಅವನು ಹೇಳ್ದಂಗೆ ಕೇಳೋದು ಮಾಡಿ ನಮ್ಮನ್ನು ಕಡೆಗಣಿಸಿ ನೋಡೋಕ್ಕೆ ಶುರು ಮಾಡಿದ್ರು. ಇದನ್ನು ನಾನು ಅವ್ರಿಗೆ ಬಾಯ್ಬಿಟ್ಟು ಹೇಳಿದ್ದೆ, ಕೊಡಬೇಡಿ ಇಂಥವ್ರಿಗೆಲ್ಲ ಅಂತ. ಅವ್ರೇನು ಮಾಡಿದ್ರು, ಬೆಳಗ್ಗೆ ರಾತ್ರಿ ನಾನು ಬಂದ ಮೇಲೆ ಚಂದ್ರಪ್ಪ ಹೋದರು, ಲಾವಣ್ಯ ಹೋದ್ರು, ಕಾಲಿಡ್ಕೊಂಡ್ರು, ಬೆಳಗ್ಗೆ ಅವನ ಹೆಸರು ಕೊಟ್ಟರು. ಇವತ್ತು 100% ಎಲ್ಲ ಕಿತ್ಕೊಂಡು ಹೋಗೋ ಕಾರಣ ಅವನೇ. ಅಂಥವನಿಂದ ಅಂಥ ಅಯೋಗ್ಯನಿಂದ ನಾವು ಪಕ್ಕದಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಕಟ್ಟಕ್ಕೆ ಆಗೋದಿಲ್ಲ, ಸಾಧ್ಯವೂ ಇಲ್ಲ, ಸಾಧ್ಯವೂ ಇಲ್ಲ. ಈಗ ಯಾರೋ ಒಬ್ಬನು ಸತ್ತೋದಂಥ ಬೆತ್ತನಗೆರೆ ರೌಡಿ ಅಂತವನು ಅವನ ಜೊತೆಲಿ ಸೇರಿಕೊಂಡು ಲೂಟ್ ಮಾಡಿ ಅವ್ರ ಮೆಂಬರ್ಗಳಿಗೆಲ್ಲ ಹಿಂಸೆ ಕೊಟ್ಟು ರಾಜೀನಾಮೆಗಳು ಕೊಡಿಸಿ ಅವ್ರ ಅಮ್ಮನ ಚೇರ್ಮನ್ ಮಾಡ್ತೀನಿ, ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಏನೂ ಇಲ್ಲದ ಬೀದಿಲ್ಲ ಅವರೇ, ಅಂಥವ್ರನ್ನೆಲ್ಲ ನಾವು ಬೆಳೆಸಿದ್ರೆ ಕಾಂಗ್ರೆಸ್ ಉದ್ಧಾರ ಆಗಲ್ಲ ಅಂತ ಹೇಳಿದೆ. ಅವರು ಅರ್ಥ ಆಗಲಿಲ್ಲ. ಈ ಸರಿ ಯಾಕೆ ಆಗಲಿಲ್ಲ ಮೆಂಬರ್ ಈ ಚೇರ್ಮನ್ ಅವನ ತಮ್ಮ, ಈ ಸರಿ ಆಗಲಿಲ್ಲ. ಈ ಸಲ ಆಗಲಿಲ್ಲ ಅಂದರೆ ಅವರು ಅದೇ ಶಂಕರ ಇನ್ನೊಬ್ಬರನ್ನ ಹಿಡ್ಕೊಂಡು ಹೋದ, ರಮೇಶನ್ ನೋಡ್ದ, ಇವನಿಗೆ ಮಾಡಲಿಲ್ಲ, ಇವನಿಗೆ ಏನು ಯಾರು ಮಾಡೋದಿಲ್ಲ, ಒಬ್ಬ ಮೆಂಬರೂ ಇಲ್ಲ ಅವನ ಹತ್ರ. ಅವತ್ತು ಮಾಡಿದವನು ಇವನು ಇವನ ತಮ್ಮನ ಚೇರ್ಮನ್ ಶಂಕರನೇ, ಇವನಲ್ಲ. ಇವನಿಗೆ ಯಾವ ವೈಯಕ್ತಿಕದ ವರ್ಚಸ್ಸ ಇಲ್ಲ, ಅದು ಮೊಯ್ಲಿಯವ್ರಿಗೆ ಗೊತ್ತಿಲ್ಲ. ಇವನು ಆದ ಅನ್ನೋದೊಂದು ಗೊತ್ತಷ್ಟೆ. ಇಷ್ಟು ಅವನಂಥ ಬ್ಯಾಡ್ ಎಲಿಮೆಂಟನ್ನು ಬೆಳೆಸ್ಕೊಂಡಾಗ ನಾವೊಂದು ಪಕ್ಕದಲ್ಲಿ ಕೂತ್ಕೊಂಡಿರೋಕ್ಕೆ ಮರ್ಯಾದೆ ಇರ್ತದೆ. ಅದರಿಂದ ನಾವು ಮೊಯ್ಲಿಯವ್ರಿಗೆ ಗಲಾಟೆ ಮಾಡಿದ್ದೇನೆ, ಇಂಥವನ್ನೆಲ್ಲ ಬೆಳೆಸೋದು ನಾವು ಇರೋದಿಲ್ಲ ಅಂತ. ಅದು ಒಂದು ದೊಡ್ಡ ಕಾರಣ. ಗಣೇಶ ಎಂಥವನು ಅಂದರೆ ಅವನು ಸ್ಟ್ರೈಟಾಗಿ ಮಾತಾಡೋನು. ಅವನು ಸ್ಟ್ರೈಟಾಗಿ ಹೆಂಗಂತ ಮಾತಾಡೋನು ಅಂದರೆ ನನ್ನನ್ನು ಯಾರೂ ಬೈದವರಿಲ್ಲ, ಗಣೇಶ ಮಾತ್ರ ಒಬ್ಬನೇ ಬೈತಿದ್ದು. ಯಾರೂ ನನ್ನನ್ನು ಬೈದವರಿಲ್ಲ, ಬಿ ಜೆ ಪಿಲಿಲ್ಲ, ಕಾಂಗ್ರೆಸ್ಸಲ್ಲಿಲ್ಲ, ದಳದಲ್ಲಿಲ್ಲ, ಯಾವ ಊರಲ್ಲೂ ಬೈದಿಲ್ಲ, ನಾನು ಅವನೊಬ್ಬನೇ ಬೈತಿದ್ದು. ಸೀನಪ್ಪನ್ನ ಯಾರಾದರೂ ಬೈಯೋರಿದ್ರೆ ಗಣೇಶ ನಾನು ಅವನು ಬೈದ್ರು ಸುಮ್ಮನೆ ಇತ್ತಿದ್ದವನು ನಾನೊಬ್ಬನೇ. ದುರುದ್ದೇಶ ಇಟ್ಕೊಂಡು ಬೈತಿರಲಿಲ್ಲ ಅವನು. ಕೆಲವು ಸಲ ಗಿಂಡಲಿಗೆ ಬೈಯೋನು, ಕೆಲವು ವಿಶ್ವಾಸಕ್ಕೆ ಬೈಯೋನು. ಆಮೇಲೆ ಯಾವುದೇ ಒಂದು ಹಬ್ಬ ಬರಲಿ, ಯಾವುದೇ ಒಂದು ದಿನ ಬರಲಿ, ಚೆನ್ನಾಗಿದ್ದೇನೆ, ದೇವ್ರು ಒಳ್ಳೇದು ಮಾಡಲೆ ಅಂತ ವಿಶ್ ಮಾಡ್ತಿದ್ದವನು ಅವನೊಬ್ಬನೇ. ದುಡ್ಡು ಕೊಡಲಿಲ್ಲ, ಕಾಸು ಕೊಡಲಿಲ್ಲ, ಏನೂ ಇಲ್ಲ.
ಅವನ ಅಕಾಲ ಕಾ ಸಾಯಬಾರ್ದಾಗಿತ್ತು ಅರ್ಥ ಆಯ್ತಾ ಅವನು ಇವತ್ತಿಂದ ಇವನಲ್ಲ ಮೊದಲಿಂದ ಸ್ನೇಹಿತ ಅವನ ಬಗ್ಗೆ ನನಗೆ ಅಪಾರವಾದ ಗೌರವ ಥ್ಯಾಂಕ್ ಯು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ನಮ್ಮ ಸಂಸ್ಥೆಯಿಂದ ನಮಸ್ಕಾರ ಸ್ನೇಹಿತರೆ ನೋಡಿದ್ರಲ್ಲ ಇದು ಹಿರಿಯ ರಾಜಕಾರಣಿ 50 ವರ್ಷಗಳ ಕಾಲ ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿರ್ತಕ್ಕಂಥದ್ದು ಜೊತೆಗೆ ಕಾಂಗ್ರೆಸ್ಗೆ ನನ್ನಿಂದ ಏನೂ ಅನ್ಯಾಯ ಆಗಿಲ್ಲ ಆದರೆ ಕಾಂಗ್ರೆಸ್ಸನ್ನು ಸರಿ ಮಾಡೋದಕ್ಕೋಗಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕಾಂಗ್ರೆಸ್ಸಿಂದ ದೂರ ತಳ್ಳಿದ್ರೆ ಹೊರತಾಗಿ ಕಾಂಗ್ರೆಸ್ಸಿಂದ ನನ್ನ ಕಾಂಗ್ರೆಸ್ ಕಟ್ಟೋದಕ್ಕೆ ಹೋದರೆ ನನಗೆ ಅಪಮಾನಗಳನ್ನು ಮಾಡಿದ್ರು ಅದಕ್ಕಾಗಿ ನಾನು ಕಾಂಗ್ರೆಸ್ಸನ್ನು ತೊರೆಯಬೇಕಾಯಿತು ಈಗಲೂ ಕೂಡ ನಾನು ನಿಸ್ವಾರ್ಥ ಸೇವೆಯಿಂದ ನಾನು ಕೇಳ್ತಾ ಇರೋದು ನನಗೇನು ಬೇಡ ನನಗೇನು ಬೇಡ ನೀವು ಕಾಂಗ್ರೆಸ್ಗೆ ಫಿಟ್ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿ ಅಂತ ಅಷ್ಟೇ ನಾನು ಕೇಳಿದ್ದು ನನಗೇನು MLA ಟಿಕೆಟ್ ಕೇಳಿಲ್ಲ ZP ಟಿಕೆಟ್ ಕೇಳಿಲ್ಲ ಸೊ ಅವರು ನನ್ನ ಮಾತಿಗೆ ಗೌರವ ಕೊಟ್ಟಿಲ್ಲ ಅದಕ್ಕಾಗಿ ನಾನು ಕಾಂಗ್ರೆಸ್ ಬಿಟ್ಟು BJPಗೆ ಹೋಗ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನೇರ ನುಡಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ ನಮಸ್ಕಾರ